ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಾನು ನಿರೂಪಕಿಯಾಗಿ ಯಾವ ರೀತಿ ಇರುತ್ತೆ ನಿರೂಪಣೆ ಅನ್ನೋದನ್ನು ತೋರಿಸೋದಕ್ಕೆ ಒಂದು ವಿಡಿಯೋ ಮಾಡೋ ಅವಕಾಶ ನನಗೆ ಸಿಕ್ತು. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ತೋರಿಸ್ತೀನಿ ಒಂದು ಹೋಸ್ಟಿಂಗ್ ಹೆಂಗಿರುತ್ತೆ ಅಂತ, ಆದರೆ ತೋರಿಸ್ತೀನಿ ಬಿಕಾಸ್ ಇದು ವರ್ಚುವಲ್ ಹೋಸ್ಟಿಂಗ್ ಆಗಿರುತ್ತೆ. ಕೊರೋನಾ ಪೀರಿಯಡ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಬಟ್ ಈ ವಿಡಿಯೋದಲ್ಲಿ ನಿಮ್ಮ ಸಾಕಷ್ಟು ಜನರ ಪ್ರಶ್ನೆ ಇತ್ತು, ಹೋಸ್ಟ್ ಆಗಬೇಕಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಹೋಸ್ಟ್ ಆಗೋದು ಹೇಗೆ, ಆಪರ್ಚುನಿಟೀಸ್ ಹೇಗೆ ಸಿಗುತ್ತೆ, ಇದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಇದು ನಿಮ್ಮೆಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬಡ್ಡಿಂಗ್ ಹೋಸ್ಟ್, ಬಡ್ಡಿಂಗ್ ನಿರೂಪಕಿ ಆಗಬೇಕು ಅಂತ ಅಂದ್ಕೊಂಡಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ವಿಡಿಯೋನ ಕಂಪ್ಲೀಟ್ ನೋಡಿ. ಇವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಆ ವೆನ್ಯೂಗೆ ಬಂದ ಮೇಲೆ ಯಾರು ಇವೆಂಟ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡೋದಿರುತ್ತೆ. ಇವೆಂಟ್ ಫ್ಲೋ ಹೇಗಿರುತ್ತೆ, ಪ್ರಿಪೇರ್ ಆಗಿದ್ದೀವ, ಏನೇನು ಲಾಸ್ಟ್ ಮಿನಿಟ್ ಚೇಂಜಸ್ ಇದೆ ಅದೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವಾಗ. ಇದಾದಮೇಲೆ ನಾನು ಬಂದಿರೋದು ಮಲ್ವಾ ಗೋಲ್ಡನ್ ಡೈಮಂಡ್ಸ್ಗೆ ಅಲ್ವಾ, ಸೊ ಹಾಗಾಗಿ ನನಗೆ ಜ್ಯುವೆಲ್ರೀಸ್ನೆಲ್ಲ ಕೊಡ್ತಾರೆ, ಸೊ ಹಾಗಾಗಿ ನನ್ನ ಜ್ಯುವೆಲ್ರೀಸ್ ಏನೂ ಹಾಕಿಲ್ಲ. ಸೊ ಯಾ, ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ತಿಳಿಸ್ತೀನಿ ನಿಮಗೆ. ಬಟ್ ಸದ್ಯಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ, ಇಲ್ಲೆಲ್ಲ ಪೇಪರ್ಸ್ ಇದೆ ಆ್ಯಂಡ್ ಮಲ್ಬಾರ್ ಟೀಮ್ ಅವರು ಇದ್ದಾರೆ, ಆಮೇಲೆ ಸಿಗ್ತೀನಿ. ಹೋಸ್ಟಾಗಿ ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ, ಹಾಗೆಯೇ ಉಳಿದವರು ಕೂಡ ಅವರವರ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ಇದು ಡಿಜಿಟಲ್ ಟೀಮ್ ನೀವು ನೋಡ್ತಾ ಇರೋದು, ಸೌಂಡಿಂದ ಹಿಡಿದು ಮೈಕಿಂದ ಹಿಡಿದು ಝೂಮ್ ಮೀಟಿಂಗ್ ಇದೆ ಈವೆಂಟ್ಗೆ. ಸೊ ಆ ಝೂಮ್ ಕಾಲ್ನ ಕೂಡ ಸೆಟಪ್ ಮಾಡಬೇಕು. ಸೊ ಇಂಟರ್ನೆಟ್ ಕನೆಕ್ಟಿವಿಟಿ ಪ್ರತಿಯೊಂದನ್ನು ಇವರು ನೋಡ್ಕೋಬೇಕು. ಹಾಗೆಯೇ ಮಲ್ಬಾ ಗೋಲ್ಡನ್ ಡೈಮಂಡ್ಸ್ನ ತಂಡದವರು ಎಲ್ಲ ಈವೆಂಟ್ಗೆ ಪ್ರೀ ಪ್ರಿಪ್ರೇಷನ್ ಅಂತ ಏನಂತೀವಿ ಅದನ್ನು ಮಾಡ್ತಾ ಇದ್ದಾರೆ, ಎಲ್ಲ ಫೈನಲ್ ಟಚ್ಅಪ್ ಆ್ಯಂಡ್ ಸೆಟಪ್ ಮಾಡೋದು. ಇಲ್ಲಿ ಏನು ಜ್ಯುವೆಲ್ರೀಸ್ ನೋಡ್ತಾ ಇದ್ದೀರಾ, ಇದು ನನಗೆ ಸೆಲೆಕ್ಟ್ ಮಾಡೋದಕ್ಕಂತ ಇಟ್ಟಿರುವಂಥ ಜ್ಯುವೆಲ್ರೀಸ್ ಇವೆಂಟ್ಗೆ ಹಾಕೋದಕ್ಕೆ. ಸೊ ನಾನು ಸೆಲೆಕ್ಟ್ ಮಾಡಿ ಹಾಕೋತಾ ಇದ್ದೀನಿ. ಎಲ್ಲರೂ ಒಟ್ಟಿಗೆ ಡಿಸ್ಕಸ್ ಮಾಡಿನೇ ಹಾಕ್ತೀವಿ. ಅತಿ ಜಾಸ್ತಿನೂ ಇರಬಾರ್ದು, ಅತಿ ಕಮ್ಮಿನೂ ಇರಬಾರ್ದು, ಬಟ್ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ಈ ಜ್ಯುವೆಲ್ರಿನ ಆಯ್ಕೆ ಮಾಡಿ ಹಾಕೋತಾ ಇದ್ದೀನಿ. ಆಬ್ವಿಯಸ್ಲಿ ಮಲ್ಬಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವ್ರ ಟೀಮ್ ಮೆಂಬರ್ಸ್ ನನಗೆ 5-6 ವರ್ಷದಿಂದ ಪರಿಚಯ ಇರೋದ್ರಿಂದ ಕೆಲವೊಬ್ರದ್ದು ಮಾತಾಡ್ತಾ ಇದ್ರು, ನಿಮ್ಮ ಯೂಟ್ಯೂಬ್ ವೀಡಿಯೋಸ್ ನೋಡ್ತೀವಿ, ಇಷ್ಟ ಆಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡ್ತೀವಿ ಅಂತ. ಸೊ ಹಾಗೆ ಚಿಟ್ ಚಾಟಿಂಗ್ ಮಾಡ್ತಾ ಇದ್ವಿ. ಆ್ಯಂಡ್ ಫೈನಲ್ ಲುಕ್ ಯಾವ ಜ್ಯುವೆಲ್ರಿ ಹೇಗಿತ್ತು ಕ್ಲೋಸಪ್ ಎಲ್ಲ ತೋರಿಸ್ತೀನಿ ನಿಮಗೆ, ಓಕೆನಾ? ನನ್ನ ಜ್ಯುವೆಲ್ರೀಸ್ ಹೇಗಿದೆ, ಚೆನ್ನಾಗಿದೆಯಾ? ಓಕೆ, ಸೊ ನಾನು ಹಾಕ್ಕೊಂಡಿರೋ ಜ್ಯುವೆಲ್ರೀಸ್ ಕಾಸ್ಟ್ ಎಷ್ಟು ಗೊತ್ತಾ? ಒಂದು ಇಯರಿಂಗ್, ಒಂದು ಚೇನ್, ಚೇನಲ್ಲಿ ತುಂಬಾ ಪ್ರಾಡಕ್ಟ್ ಚೆನ್ನಾಗಿದೆ ಆ್ಯಂಡ್ ಥಿಕ್ ಆಗಿರೋ ಕಡ, ಇದು ಎಲ್ಲ ಸೇರಿ ಆಲ್ಮೋಸ್ಟ್ 4 ಲ್ಯಾಕ್ಸ್ ಹತ್ತತ್ರ ಆಗುತ್ತೆ. ನಿಮಗೆ ಬೇಕಿದ್ರೆ ಮಲ್ಬಾ ಗೋಲ್ಡನ್ ಡೈಮಂಡ್ಸ್ಗೆ ಬನ್ನಿ. ಒಂದು ಇವೆಂಟ್ ಅಥವಾ ಒಂದು ಟಿ ವಿ ಶೋನ ನೋಡಿದಾಗ ನಾವು ಅಂದ್ಕೊಂಡಿರ್ತೀವಿ, ವಾವ್ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ವಾ ಅಂತ. ಬಟ್ ಅದರ ಹಿಂದೆ ಎಷ್ಟೊಂದು ಪರಿಶ್ರಮ ಇರುತ್ತೆ ಗೊತ್ತಾ? ಎಷ್ಟು ಜನರು ಸೇರಿ ಪರ್ಫೆಕ್ಟ್ ಆಗಬೇಕು ಅಂತ ಅನ್ಕೋತಾರೆ ಗೊತ್ತಾ? ಇದು ನನ್ನ ಅಪ್ಪ ಅಮ್ಮ ಅವರು ಕೂಡ ಬಂದಿದ್ದರು ನನ್ನ ಜೊತೆಗೆ ಆ ದಿನದಂದು. ಫೈನಲಿ ಇವೆಂಟ್ ಶುರುವಾಗಿದ್ದು 11:00 ಝೂಮ್ ಕಾಲ್ ಮುಖಾಂತರ ಇತ್ತು. ಯಾಕಂದರೆ ಮಲ್ಬಾ ಗೋಲ್ಡನ್ ಡೈಮಂಡ್ಸ್ನ ಚೇರ್ಮನ್, ಕೋ ಚೇರ್ಮನ್, MD ಅವರು ಪ್ರತಿಯೊಬ್ಬರು ಜಾಯ್ನ್ ಆಗಬೇಕಾಗಿತ್ತಲ್ವ? ಸೊ ಮೆಜಾರಿಟಿ ಆಫ್ ದ ಇವೆಂಟ್ ಏನು ನಡೆದಿತ್ತು ಅದು ಝೂಮ್ ಮೀಟಿಂಗ್ ಮುಖಾಂತರ ನಡೆದಿತ್ತು. ಆ್ಯಂಡ್ ಆಡಿಯನ್ಸ್ ಇದ್ದರು, ಓವರ್ಆಲ್ ವ್ಯೂ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಇದ್ರು ಅಂತ. ಕೋವಿಡ್ ಇರೋ ಕಾರಣದಿಂದಾಗಿ ಸ್ಮಾಲ್ ಸ್ಕೇಲ್ ಇವೆಂಟ್ ಮಾಡಿದ್ರು, ಇಲ್ಲಾಂದರೆ ಇವ್ರು ಯಾವತ್ತೂ ಇವೆಂಟ್ ಮಾಡಿದಾಗ ತುಂಬ ದೊಡ್ಡ ಸ್ಕೇಲ್ ಇವೆಂಟ್ ಮಾಡ್ತಾರೆ, ಸೆಲೆಬ್ರಿಟೀಸ್ನೆಲ್ಲ ಕರೀತಾರೆ. ಸೊ ಯಾ, ನಾನು ಹೋಸ್ಟಿಂಗ್ ಮಾಡ್ತಾ ಇರುವಂಥ ಒಂದು ಚಿಕ್ಕ ಗ್ಲಿಮ್ಸ್ ನಿಮಗೆ ನೋಡೋದಕ್ಕೆ ಸಿಕ್ತು ಅಲ್ವಾ? ಹಾಗೆಯೇ ಇಷ್ಟೆಲ್ಲ ತೋರಿಸಿದ್ದೀನಿ. ಹೋಸ್ಟಾಗಿ ನಾನು ಏನು ಔಟ್ಫಿಟ್ ಹಾಕಿದೆ, ಮಲ್ಬಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ನಾನು ವೆಸ್ಟರ್ನು ಹಾಕ್ತೀನಿ, ಇಂಡಿಯನ್ ಔಟ್ಫಿಟ್ಸು ಹಾಕ್ತೀನಿ. ಈ ಸತಿ ಸಾರಿ ಹಾಕಿದ್ದೆ, ಹೇಗೆ ಆಯಿತು ಈ ಸಾರಿ ಅಂತ ನೀವು ಹೇಳಿ, ನನಗಂತೂ ಸೂಪರಾಗೆ ಇಷ್ಟ ಆಯಿತು. ಕಾಂಬಿನೇಷನ್ ಲವ್ಲಿ ಆಗಿದೆಯಲ್ಲ. ಸೊ ಇವೆಂಟ್ ಆಗಿದ ತಕ್ಷಣ ನನಗೆ ಜ್ಯುವೆಲ್ರಿ ಫೋಟೋಶೂಟ್ ಕೂಡ ಮಾಡಿಸಿದ್ರು. ಸೊ ಅದಕ್ಕೆ ತಯಾರಿ ನಡೀತಾ ಇದೆ. ಇಲ್ಲಿ ಹಲವಾರು ಜ್ಯುವೆಲ್ರೀಸ್ನ ತಂದಿಟ್ಟಿದ್ದಾರೆ. ಅವರಲ್ಲಿ ತುಂಬ ಸೆಕ್ಷನ್ಸ್ ಇದೆ, ಎರಾ, ಡೈಮಂಡ್, ಪ್ರೆಷ್ಯಾ, ಡಿವೈನ್, ಎಥ್ನಿಕ್ಸ್ ಅನ್ನೋದು, ಅದರಲ್ಲಿ ಕೆಲವೊಂದು ಕಲೆಕ್ಷನ್ಸ್ನ ತಂದಿಟ್ಟರು. ಸೊ ನಾನು ಹಾಗೆ ರೆಡಿಯಾಗಿ ಕೂತಿದ್ದೀನಿ ಆ್ಯಂಡ್ ಫೋಟೋಶೂಟ್ದು ಒಂದು ಚಿಕ್ಕ ಗ್ಲಿಮ್ಸ್ ನಿಮಗೂ ತೋರಿಸ್ತೀನಿ ನೋಡಿ.
ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ. ಇದೀಗ ನಾನು ಹೋಸ್ಟ್ ಆಗಬೇಕು ಅಂದರೆ ಯಾವ ರೀತಿಯ ಕ್ವಾಲಿಟೀಸ್ ಬೇಕು ಅಂತ ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆಯೇ ಇಲ್ಲಿಂದ ಶುರುವಾಗುವಂಥ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರುತ್ತೆ, ಯಾಕಂದರೆ ನಾನು ಇವೆಂಟ್ ಸ್ಪಾಟಲ್ಲಿದ್ನಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ಆಗಿದ್ದು ಮಲ್ಬಾ ಗೋಲ್ಡ್ ಡೈಮಂಡ್ಸ್ನ ಮಂಗಳೂರಿನಲ್ಲಿರುವಂಥ ಸ್ಟೋರ್ನ ಲಾಂಚ್. ಇದು ಒಂದು ದೊಡ್ಡ ಸ್ಟೋರ್ ಮಾಡಿದ್ದಾರೆ. ಸೊ ಹಾಗಾಗಿ ಅದರ ಲಾಂಚಿಗೆ ಕರೆದಿದ್ರು. ಕೊರೋನಾ ಟೈಮ್ ಇಲ್ಲದೆ ಇದ್ರೆ ಇವ್ರು ಯಾವಾಗಲೂ ಸ್ಟೋರ್ ಲಾಂಚ್ಗೆ ಸೆಲೆಬ್ರಿಟೀಸ್ನ ಕರೆದೇ ಕರೀತಾರೆ. ಸೊ ನಾನು ಕನ್ನಡದ ಸೆಲೆಬ್ರಿಟೀಸ್ ಆಗಿರ್ಬೋದು, ಬಾಲಿವುಡ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಇವ್ರನ್ನೆಲ್ಲ ಮೀಟ್ ಮಾಡಿದ್ದೀನಿ ಮಲ್ಬಾರ್ ಗ್ರೂಪ್ಸ್ ಮುಖಾಂತರ. ಸೊ ಇವಾಗ ಹೋಸ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ, ಆ್ಯಸ್ ಅ ಹೋಸ್ಟ್ ನಮಗೆ ಯಾವ ರೀತಿಯ ಕ್ವಾಲಿಟೀಸ್ ಇರಬೇಕು ಅಂದರೆ, ಮೊದಲನೆಯದಾಗಿ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಸ್ಟೇಜ್ಗೆ ಹೋಗಿದ ತಕ್ಷಣ ನಾವು ಭಯಪಟ್ಟು ಮಾತಾಡಬಾರ್ದು. ಜನರು ಹಲವಾರು ರೀತಿಯ ಜನರು ಇರ್ತಾರೆ ನಮ್ಮ ಎದುರುಗಡೆಗೆ, ಅವ್ರನ್ನೆಲ್ಲ ಧೈರ್ಯದಿಂದ ಅವ್ರಿಗೆ ಉತ್ತರ ಕೊಡೋಕ್ಕಾಗ್ಬೋದು ಅಥವಾ ಅವ್ರನ್ನೆಲ್ಲ ಎದುರಿಸುವಂಥ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು. ಸೊ ನಾನು ಹೇಳೋದು ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ನೀವು ಯಾವ ಭಾಷೆ ಚೆನ್ನಾಗಿ ಮಾತಾಡ್ತೀರಾ ಆ ಭಾಷೆಯಲ್ಲಿ ಫ್ಲೂಯೆನ್ಸಿ ತುಂಬ ಮುಖ್ಯ. ನಾನು ಕನ್ನಡ ಮಾತಾಡ್ತೀನಿ, ಇಂಗ್ಲೀಷ್ ಮಾತಾಡ್ತೀನಿ, ತುಳು ಮಾತಾಡ್ತೀನಿ ಚೆನ್ನಾಗಿ. ಹಾಗಂತ ನಾನು ಈ ಮೂರು ಭಾಷೆ ಪರ್ಫೆಕ್ಟ್ ಆಗಿ ಮಾತಾಡ್ತೀನಿ ಅಂತ ಹೇಳಲ್ಲ. ಹಾಗಂತ ನನಗೆ ಇಂಗ್ಲೀಷ್, ಕನ್ನಡ, ತುಳು ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿ ಎಲ್ಲ ಬರುತ್ತೆ ಅಂತ ಇಲ್ಲ. ಬಟ್ ನಾನು ಚೆನ್ನಾಗಿ ಮಾತಾಡ್ಬೋದು, ಕಾನ್ಫಿಡೆನ್ಸ್ ಇಂದ ಮಾತಾಡ್ಬೋದು. ಈ ಮೂರು ಭಾಷೆಗಳನ್ನ ನನ್ನ ಸ್ಟ್ರೆಂತ್ ಆಗಿ ಇಟ್ಕೊಂಡು ಮಾತಾಡ್ತೀನಿ. ಸೊ ನಿಮಗೆ ಯಾವ ಭಾಷೆ ಬರುತ್ತೆ ಅದರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ನೀವಿರಬೇಕು. ಇವಾಗ ನಾನು ಹಿಂದಿ ನಾನು ಮಾತಾಡ್ತೀನಿ, ಬಟ್ ಪರ್ಫೆಕ್ಟ್ ಆಗಿ ಬೆಸ್ಟ್ ಕಾನ್ಫಿಡೆನ್ಸ್ ಇಂದ ಮಾತಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಕಮ್ಯುನಿಕೇಶನ್ ಮಾಡ್ಬೋದು. ಸೊ ಯಾರಾದರೂ ಆಂಕರಿಂಗ್ ಕೇಳಿದಾಗ ನನ್ನ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಯಾವುದು ಅಂತ ಕೇಳಿದ್ರೆ ಕನ್ನಡ, ಇಂಗ್ಲೀಷ್, ತುಳು ಅಂತ ಹೇಳ್ತೀನಿ. ಇನ್ನು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಮಗೆ ಸೆನ್ಸ್ ಆಫ್ ಪ್ರೆಸೆನ್ಸ್ ಇರಬೇಕು. ಅಂದರೆ ಇವೆಂಟಲ್ಲಿ ಸಾಕಷ್ಟು ಸಂದರ್ಭಗಳು ಇರುತ್ತೆ. ಕೆಲವೊಂದ್ಸತಿ ಸ್ಕ್ರಿಪ್ಟಲ್ಲಿ ಬದಲಾವಣೆ ಆಗುತ್ತೆ, ಕೆಲವೊಂದ್ಸತಿ ಎಂಟೈರ್ ಪ್ರೋಗ್ರಾಮಲ್ಲಿ ಬದಲಾವಣೆ ಆಗುತ್ತೆ, ಟೈಮಿಂಗ್ಸಲ್ಲಿ ಬದಲಾವಣೆ ಆಗುತ್ತೆ, ಜನರು ಏನೇನೋ ಮಾತಾಡ್ತಾರೆ ಕ್ರೌಡಿಂದ, ಆ ಸೆನ್ಸ್ ಆಫ್ ಪ್ರೆಸೆನ್ಸ್ ಇರಬೇಕು. ಸೊ ನಾವು ಶಾರ್ಪ್ ಆಗಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು, ಯಾಕಂದರೆ ನಾವು ಸ್ಟೇಜಲ್ಲಿ ಹೋಸ್ಟ್ ಆಗಿರ್ತೀವಿ ಅಲ್ವಾ, ನಾವು ಸ್ಪಂದಿಸ್ಬೇಕು ಅದಕ್ಕೆ. ಹಾಗಾಗಿ ಸೆನ್ಸ್ ಆಫ್ ಪ್ರೆಸೆನ್ಸ್ ತುಂಬಾ ಮುಖ್ಯ. ಯಾರೋ ಏನೋ ಮಾತಾಡ್ತಾ ಇರ್ತಾರೆ, ನಮ್ಮ ಜ್ಞಾನ ಇನ್ನೆಲ್ಲೋ ಇರುತ್ತೆ, ಆ ಥರ ಇದ್ರೆ ನೀವು ಒಳ್ಳೆ ಹೋಸ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾಲ್ಕನೇ ಪಾಯಿಂಟ್, ಆ್ಯಸ್ ಅ ಹೋಸ್ಟ್ ಆದಷ್ಟು ನಮ್ಮ ಉಚ್ಚಾರ ಕ್ಲಿಯರ್ ಆಗಿರಬೇಕು, ಸ್ಪಷ್ಟವಾಗಿ ಮಾತಾಡೋದನ್ನು ಕಲಿಬೇಕು ನಾವು. ಅದೇ ರೀತಿಯಲ್ಲಿ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಇರಬೇಕು. ಅಲ್ಲಿ ಇಲ್ಲಿ ಡಿಸ್ಟರ್ಬ್ ಆಗ್ತಾ ಇರ್ಬೋದು, ಬಿಕಾಸ್ ನಾನು ಇವೆಂಟ್ ಸ್ಪಾಟಲ್ಲಿ ಇದ್ದೀನಲ್ಲ. ಸೊ ಏನಾದರೂ ಬಂದು ಮಾತಾಡ್ತಾರೆ, ಹಾಗಾಗಿ ಡೋಂಟ್ ಮೈಂಡ್. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ನಾನು ಹೇಳ್ತಾ ಇದ್ದಲ್ಲ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಇಂಪಾರ್ಟೆಂಟ್ ಅಂತ. ನಾನು ಬೆಸ್ಟ್ ಕಾಮಿಡಿ ಮಾಡ್ತೀನಿ ಅಂತ ಹೇಳಲ್ಲ, ಕಾಮಿಡಿ ಬರಲ್ಲ. ಬಟ್ ನೀವು ಇವೆಂಟ್ಗೆ ಹೋದಾಗ ಅಲ್ಲಿ ಯಾರಾದರೂ ಏನಾದರೂ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋದು ಕಾಮಿಡಿ ಸ್ಟೈಲಲ್ಲಿ, ಅಥವಾ ಇನ್ನೇನಾದರೂ ಹೇಳೋದು, ಆ ಥರದ್ದೆಲ್ಲ ನೀವು ಮಾಡಬೇಕಾಗುತ್ತೆ. ತುಂಬಾ ಸೀರಿಯಸ್ ವೇಯಲ್ಲಿ ಹೋಸ್ಟಿಂಗ್ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ. ಇನ್ನೊಂದು, ಮಾತಾಡಬೇಕಾದ್ರೆ ಒಂದೇ ರೀತಿ ಮಾತಾಡಬಾರ್ದು. ಹಲೋ, ಹಾಯ್, ನಮಸ್ಕಾರ, ನನ್ನ ಹೆಸರು ವೀಕ್ಷಿತಾ, ಈ ಥರ ಮಾತಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಬಟ್ ನಾವು ಹಲೋ, ಹಾಯ್, ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಅಂತ ಹೇಳಿದ್ರೆ ಆ ಥರ ಟೋನ್ ವೇರಿಯೇಷನ್ ಇರಬೇಕು. ನಾವು ಮಾತಾಡುವ ಶೈಲಿಯಲ್ಲಿ ಒಂದು ಸ್ವಲ್ಪ ಮೇಲೆ ಕೆಳಗೆ ಖುಷಿ ನಗುವಿಂದ ಮಾತಾಡಬೇಕು. ನಗಬೇಕಾದ್ರೆ ಯಾವಾಗಲೂ ಸ್ಮೈಲ್ನ ಇಟ್ಕೊಂಡು ನಗಬೇಕು. ಸೊ ಸ್ಮೈಲ್ ಈಸ್ ಅ ಹೋಸ್ ಪ್ಲಸ್ ಪಾಯಿಂಟ್. ಸೊ ಯಾವತ್ತೂ ನೀವು ಖುಷಿ ಖುಷಿಯಿಂದ ಮಾತಾಡ್ತೀರಾ, ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಆ ಕ್ಷಣನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ನೀವು ಸೀರಿಯಸ್ ಆಗಿದ್ರೆ, ನರ್ವಸ್ ಆದರೆ ಅದು ಮುಖದಲ್ಲಿ ಎದ್ದು ಕಾಣುತ್ತೆ, ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಇನ್ನೊಂದು, ಇವೆಂಟ್ ಹೋಗೋ ಮುಂಚೆ ಚೆನ್ನಾಗಿ ಪ್ರಿಪೇರ್ ಆಗಿ. ನಾನು ಸ್ಟಾರ್ಟಿಂಗ್ ಇವೆಂಟ್ಸ್ ಮಾಡಬೇಕಾದ್ರೆ ಒಂದು ಚಿಕ್ಕ ಪೇಪರಲ್ಲಿ ಬರೀತಾ ಇದೆ ಇಲ್ಲ, ಆ ಪೇಪರ್ನ ಹಿಂಗೆ ಹಿಡ್ಕೋತಾ ಇದೆ, ಇಟ್ಸ್ ಓಕೆ. ನಾವು ತಪ್ಪು ಮಾಡೋದಕ್ಕಿಂತ ಅಲ್ಲಿ ಹೋಗಿ ಫಂಬಲ್ ಮಾಡೋ ಬದಲು ಪೇಪರಲ್ಲಿ ಹಿಡ್ಕೊಂಡು ಬರೆದು ರೆಫರ್ ಮಾಡಿ ನೋಡಿದ್ರೆ ಅದು ಬೆಸ್ಟ್. ಆಮೇಲೆ ಪೇಪರ್ ಹಿಡ್ಕೋತಾ ಇರಲಿಲ್ಲ ನಾನು, ವಿದೌಟ್ ಪೇಪರೇ ಹೇಳ್ಬೋದಾಗಿತ್ತು. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಅಲ್ಲಿ ಹೋಗಿ ಹಲೋ, ನಮಸ್ಕಾರ, ಮುಂದಿನ ಆ ಥರ ಹೇಳೋ ಬದಲು ಹಲೋ, ಮುಂದಿನ ಸ್ಪರ್ಧಿ ಕಂಟೆಸ್ಟೆಂಟ್ ನಂಬರ್ 2, 3 ಆ ಥರ ಹೇಳಿದ್ರೆ ತುಂಬಾ ಕ್ಲಿಯರ್ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಇನ್ನೊಂದು, ಐ ಕಾಂಟ್ಯಾಕ್ಟ್. ನಾವು ಸ್ಟೇಜಲ್ಲಿ ನಿಂತು ಮಾತಾಡ್ತೀವಿ, ಆದರೆ ಒಬ್ಬರನ್ನೇ ನೋಡಬಾರ್ದು, ಎಲ್ಲರನ್ನು ನೋಡಬೇಕು, ಸುತ್ತಮುತ್ತ ಎಲ್ಲರಿಗೆ ನಮ್ಮ ಐ ಕಾಂಟ್ಯಾಕ್ಟ್ನ ಮಾಡಬೇಕು. ಅವಾಗ ಅವ್ರಿಗೆ ಅನಿಸುತ್ತೆ ನೀವು ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ ಅನ್ನೋದು. ಸೊ ಹಾಗಾಗಿ ಐ ಕಾಂಟ್ಯಾಕ್ಟ್ ತುಂಬಾ ಮುಖ್ಯವಾಗುತ್ತೆ. ನಾನು ಇದನ್ನು ಪ್ರಿಪೇರ್ ಮಾಡಿಲ್ಲ, ಆಲ್ ಎ ಸಡನ್ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ನಿಮಗೆ ಯಾವೆಲ್ಲ ಪಾಯಿಂಟ್ಸ್ ನೆನಪು ಬರ್ತಾ ಇದೆ ನನಗೆ, ಆ ಪಾಯಿಂಟ್ಸ್ನೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ.
ಇನ್ನ ಕೆಲವೊಂದು ಪಾಯಿಂಟ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಸ್ ಅ ಹೋಸ್ಟ್ ನಾವು ಸ್ಕ್ರಿಪ್ಟ್ ನ ಪ್ರಿಪೇರ್ ಮಾಡಿ ಹೋಗಿರ್ಬೇಕು. ಆನ್ ದ ಸ್ಪಾಟ್ ಸ್ಕ್ರಿಪ್ಟ್ ಚೇಂಜ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದಕ್ಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಬಟ್ ಅದ್ರ ಜೊತೆಗೆ ನಮ್ಮ ಪ್ರೀ ಪ್ಲಾನ್ ಸ್ಕ್ರಿಪ್ಟ್ ಇದ್ರೆ ಅಷ್ಟೊಂದು ಟೆನ್ಷನ್ ಇರಲ್ಲ ನಮಗೆ. ಇನ್ನೊಂದು, ಕೆಲವೊಂದ್ಸತಿ ಇವೆಂಟ್ಸ್ ಅಲ್ಲಿ ಜಾಸ್ತಿ ಗೇಮ್ಸ್ ಮಾಡ್ಬೇಕಾಗತ್ತೆ, ಇವೆಂಟ್ ನ ಬೇರೆ ರೀತಿನಲ್ಲಿ ನಾವು ಹೋಸ್ಟಿಂಗ್ ಮಾಡ್ಬೇಕಾಗತ್ತೆ. ಸೊ ಯಾವತ್ತು ನಾವು ಹೋಸ್ಟ್ ಆಗಿ ನಮಗೆ ಒಂದು 5 ಗೇಮ್ ಆದ್ರೂ ಮೈಂಡ್ ಅಲ್ಲಿ ಫಿಕ್ಸ್ ಇರಬೇಕು. ಎಕ್ಸ್ಟ್ರಾ ಆಕ್ಟಿವಿಟೀಸ್ ನ ನಾವು ಯಾವತ್ತೂ ಇಟ್ಕೊಂಡಿರ್ಬೇಕು. ಅಲ್ಲಿ ಹೋದ್ಮೇಲೆ ಇಲ್ಲ ಸರ್ ನಾನು ಇಷ್ಟೇ ಪ್ಲಾನ್ ಮಾಡಿದ್ದು ಅಂತ ಹೇಳಿದ್ರೆ ನಮಗ್ ನಾವೇ ಡೌನ್ ಮಾಡ್ದಂಗೆ ಆಗತ್ತೆ. ಸೊ ಹಾಗಾಗಿ ಆಸ್ ಅ ಹೋಸ್ಟ್ ನಾವು ಕಾನ್ಫಿಡೆನ್ಸ್ ಆಗಿ ಎಸ್ ಯು ವಾಂಟ್ ಮೋರ್, ಐ ಕ್ಯಾನ್ ಡೆಲಿವರ್ ಮೋರ್ ಅನ್ನೋ ರೀತಿನಲ್ಲಿ ಇರಬೇಕು. ಇನ್ನೊಂದು, ಆಲ್ವೇಸ್ ಕಾಮ್ ಅಂಡ್ ಕಂಪೋಸ್ಡ್ ಅಲ್ಲಿ ಇರಿ. ನಾನು ಸ್ವಲ್ಪ ಟೆನ್ಷನ್ ತಗೋತೀನಿ, ಬಟ್ ಸ್ಟೇಜ್ ಹೋದ್ಮೇಲೆ ಆ ಟೆನ್ಷನ್ ಸ್ವಲ್ಪ ಹೋಗುತ್ತೆ ಒಂದೆರಡು ನಿಮಿಷದಲ್ಲಿ. ಸೊ ಡೋಂಟ್ ವರಿ ಅಬೌಟ್ ಇಟ್. ಸ್ಟಾರ್ಟಿಂಗ್ ಹೋಸ್ಟಿಂಗ್ ಮಾಡ್ಬೇಕಾದ್ರೆ ನರ್ವಸ್ನೆಸ್, ಟೆನ್ಷನ್, ಭಯ ಇದೆಲ್ಲ ಕಾಮನ್. ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಕಮ್ಮಿ ಆಗುತ್ತೆ. ಯಾಕಂದ್ರೆ ಸ್ಟೇಜ್ ನಮ್ಮದು, ನಾವಿದ್ರೆ ಸ್ಟೇಜ್ ಇರುತ್ತೆ, ನಾವಿದ್ರೆ ಪ್ರೋಗ್ರಾಮ್ ನಡೆಯುತ್ತೆ, ನಮ್ಮಿಂದ ಪ್ರೋಗ್ರಾಮ್ ನಡಿಬೇಕು. ಸೊ ಎಲ್ಲ ಇರೋದು ನಮ್ಮ ಕೈಯಲ್ಲಿ. ಹಾಗೆನೆ ಇವೆಂಟ್ಸ್ ಅಲ್ಲಿ ಸೆಲೆಬ್ರಿಟೀಸ್ ಇರ್ತಾರೆ ನಮ್ಮ ಜೊತೆ, ಪೊಲಿಟಿಷಿಯನ್ಸ್ ಇರ್ತಾರೆ, ತುಂಬಾ ಜನ ಹಿರಿಯರು ಇರ್ತಾರೆ. ಎಲ್ಲರಿಗೂ ನಾವು ಮಾತಾಡೋ ರೀತಿ ಇಷ್ಟ ಆಗಲ್ಲ. ನಮ್ಮ ಜೊತೆ ಯಾರು ಇರ್ತಾರೆ ಅನ್ನೋದು ಯೋಚನೆ ಮಾಡಿ ನೋಡಿಕೊಂಡು ಅವ್ರ ಜೊತೆ ಆ ರೀತಿನಲ್ಲಿ ಮಾತಾಡಬೇಕು. ನಾನು ಇವಾಗ ಪೊಲಿಟಿಷಿಯನ್ ಹೋಗ್ಬಿಟ್ಟು ಹೇಳೋ ಹಾಯ್ ಸರ್ ವೆಲ್ಕಮ್ ಟು ದ ಶೋ ಅಂತ ಹೇಳಿದ್ರೆ ಅವ್ರು ಕಣ್ ಬಾಯ್ ಬಿಟ್ಕೊಂಡು ನೋಡ್ತಾರೆ. ಬದಲಿಗೆ ನಾನು ಈ ತರ ಹೇಳಿದ್ರೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೆಸೆನ್ಸ್ ಈ ಕಾರ್ಯಕ್ರಮನ ಮತ್ತಷ್ಟು ಬ್ಯೂಟಿಫುಲ್ ಆಗಿ ಮಾಡಿಸ್ತು. ಈ ತರ ಎಲ್ಲ ಮಾತಾಡಿದ್ರೆ ಬೆಟರ್. ಹಾಗೇನೆ ಒಂದು ಸೆಲೆಬ್ರಿಟಿ ಇದ್ರೆ ಫನ್ ಲವಿಂಗ್ ಅಲ್ಲಿ ಕ್ಯಾಶುವಲ್ ಆಗಿ ಮಾತಾಡ್ಬೇಕು ಸೆಲೆಬ್ರಿಟಿ ಜೊತೆಗೆ, ಅವ್ರಿಗೆ ಅದನ್ನು ಇಷ್ಟ ಆಗುತ್ತೆ. ಸೊ ಯಾ, ನನ್ನ ಮೈಂಡ್ಗೆ ಏನೇನು ಬರ್ತಾ ಇದೆ ಅದು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಪಾರ್ಟ್ 2 ಇನ್ನೊಂದು ವಿಡಿಯೋ ಬೇಕು ಅಂದರೆ ಅದನ್ನು ಮಾಡಬಹುದು ನಾನು. ಬಟ್ ಸದ್ಯಕ್ಕೆ ಇಷ್ಟೇ ನನಗೆ ನೆನಪಾಗ್ತಾ ಇರೋದು. ಮೋಸ್ಟ್ ಇಂಪಾರ್ಟೆಂಟ್ ಟಿಪ್, ನೀವು ಒಂದು ಇವೆಂಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂದರೆ ಆ ಇವೆಂಟಲ್ಲಿ ಯಾರಾದರೂ ಸೋಷಲೈಸ್ ಮಾಡಿದಾಗ ಫೋನ್ ನಂಬರ್ ಬೇಕು ಅಂತ ಕೇಳಿದಾಗ ಎಲ್ಲರಿಗೂ ಫೋನ್ ನಂಬರ್ ಕೊಡಬೇಡಿ. ನಿಮಗೆ ಗೊತ್ತಾಗುತ್ತೆ ಯಾರು ಜನ್ಮನ ಕೇಳ್ತಾ ಇದ್ದಾರೆ. ವರ್ಕ್ ನಂಬರ್, ಪರ್ಸನಲ್ ನಂಬರ್ ಬೇರೆ ಬೇರೆ ಇಟ್ಕೊಳ್ಳಿ. ಕೆಲವೊಂದ್ಸತಿ ಬೇಕಾದಾಗ ನಾನು ನನ್ನ ಪೇರೆಂಟ್ಸ್ ನಂಬರ್ ಕೊಟ್ಟಿದ್ದು ಇದೆ, ಬಿಕಾಸ್ ನನಗೆ ಗೊತ್ತಾಗುತ್ತಲ್ಲ ಯಾರು ರಿಯಲ್ ಆಗಿ ಕೇಳ್ತಾ ಇದ್ದಾರೆ, ಯಾರು ಸುಮ್ಮ ಸುಮ್ಮನೆ ಕೇಳ್ತಾ ಇದ್ದಾರೆ ಅಂತ. ಸೊ ಆಲ್ವೇಸ್ ಬಿ ವೆರಿ ಕೇರ್ಫುಲ್. ಹೋಸ್ಟಿಂಗ್ ಫೀಲ್ಡ್ ಆಗಲಿ ಯಾವುದೇ ಫೀಲ್ಡ್ ಆಗಲಿ ಅಷ್ಟೊಂದು ಸುಲಭ ಇಲ್ಲ. ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿದೆ. ಸೊ ಯಾವತ್ತು ಕೇರ್ಫುಲ್, ಜಾಗ್ರತೆಯಿಂದ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಥರದ ಇವೆಂಟ್ಸ್ ಮಾಡಿ. ನಾವು ಫಿಕ್ಸ್ ಆಗ್ಬೋದು ಮೈಂಡಲ್ಲಿ ಓ ಇದೇ ಇವೆಂಟ್ ನಾನು ಮಾಡಬೇಕು, ನೋ, ಎಲ್ಲ ಥರದ ಇವೆಂಟ್ಸ್ನ ನೀವು ಮಾಡಲೇಬೇಕು. ನಾನು ನನ್ನ ಹೋಸ್ಟಿಂಗ್ ಜರ್ನಿನಲ್ಲಿ ಎಷ್ಟು ಬಜೆಟ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ತಿಳಿಸ್ಬೇಕು ಅಂದ್ರೆ ಹೇಳಿ, ಐ ವಿಲ್ ಡೆಫಿನೆಟ್ಲಿ ಶೇರ್ ದೋಸ್ ಡೀಟೇಲ್ಸ್ ಕೂಡ ನಿಮ್ಮ ಜೊತೆಗೆ. ಸೊ ನೋಡಿದ್ರಲ್ಲ ಒಂದು ಇವೆಂಟ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ. ಇದು ಒಂದು ಪುಟ್ಟ ಮಟ್ಟದಲ್ಲಿ ಆಗಿರುವಂತ ಇವೆಂಟ್, ಸೆಲೆಬ್ರಿಟೀಸ್ ಎಲ್ಲ ಇರ್ತಿದ್ರೆ ಇನ್ನ ದೊಡ್ಡ ಮಟ್ಟದಲ್ಲಿ ಆಗಿರ್ಬೋದು. ಬಟ್ ಕೋವಿಡ್ ಟೈಮ್ ಆಗಿರೋದ್ರಿಂದ ಒಂದು ಸ್ಮಾಲ್ ಇವೆಂಟ್ ನ ಮಾಡಿದ್ವಿ. ಐ ಹೋಪ್ ಹೋಸ್ಟ್ ಆಗ್ಬೇಕಾಗಿರೋರಿಗೆ ಟಿಪ್ಸ್ ಅಂಡ್ ಸಜೆಷನ್ಸ್ ನನ್ನ ಸೈಡ್ ಇಂದ ಕೊಟ್ಟಿದ್ದೀನಿ. ಆಲ್ ದಿ ಬೆಸ್ಟ್ ಯಾರ್ಯಾರು ಡ್ರೀಮ್ ಅಲ್ಲಿ ಅಂದ್ಕೊಂಡಿದ್ದೀರಾ ಹೋಸ್ಟ್ ಆಗ್ಬೇಕು ಅಂತ, ನಿಮ್ಮ ಕನಸನ್ನ ನನಸಾಗಿ ಅಂತ ಆಶಿಸ್ತೀನಿ. ಅಂಡ್ ಈ ವಿಡಿಯೋ ಇಷ್ಟು ಆದಲ್ಲಿ ಲೈಕ್ ಮಾಡಿ, ಜಾಸ್ತಿ ಜನರ ಜೊತೆ ಶೇರ್ ಮಾಡಿ. ಯಾಕಂದ್ರೆ ಯಾರೆಲ್ಲ ಹೋಸ್ಟ್ ನಿರೂಪತಿ ನಿರೂಪಣೆ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಅವರ ಕನಸು ನನಸಾಗೋದಕ್ಕೆ ಈ ವಿಡಿಯೋ ಒಂದು ಸ್ವಲ್ಪ ಸಹಾಯ ಆಗುತ್ತೆ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್. ಬಾಯ್.